ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನು ಉಚಿತವಾಗಿ ಚೆಕ್ ಮಾಡಬೇಕಾ? ಹಾಗಾದ್ರೆ ಇಂಡಿಯನ್ ಮನಿ ಡಾಟ್ ಕಾಮ್ ವೆಬ್ಸೈಟ್ಗೆ ಭೇಟಿ ನೀಡಿ. ನಮಸ್ಕಾರ ವೀಕ್ಷಕರೇ, ಇಂಡಿಯನ್ ಮನಿ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಸ್ಮೋಕಿಂಗ್ನಿಂದ ಅಂದರೆ ಧೂಮಪಾನ ಮಾಡೋದ್ರಿಂದ ವಿಮೆಯ ಮೊತ್ತ, ಇನ್ಶೂರೆನ್ಸ್ನ ಮೊತ್ತ, ಇನ್ಶೂರೆನ್ಸ್ನ ಪ್ರೀಮಿಯಂ ಹೇಗೆ ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಅರೇ, ಇದೇನಿದು ಆಶ್ಚರ್ಯ ಅಂತೇಳಿ ನೀವು ಕೇಳ್ಬೋದು. ಖಂಡಿತವಾಗಿಯೂ ನೀವು ಧೂಮಪಾನ ಮಾಡೋದ್ರಿಂದ ಎರಡು ರೀತಿಯ ನಷ್ಟ ಆಗುತ್ತೆ. ಒಂದು, ಸಿಗರೇಟ್ಗೆ ಬೀಡಿಗೆ ನೀವು ದುಡ್ಡು ಕೊಡ್ತೀರಿ, ಅದರಿಂದ ಆರೋಗ್ಯ ಕೆಡಿಸ್ಕೊಳ್ತೀರಿ, ಅದರಿಂದ ನಷ್ಟ ಆಗುತ್ತೆ, ಆರೋಗ್ಯ ಕೆಡುತ್ತೆ, ಜೀವಿತಾವಧಿ ಕಮ್ಮಿ ಆಗುತ್ತೆ, ಜೊತೆಗೆ ನಿಮ್ಮ ಇನ್ಶೂರೆನ್ಸ್ ಅಮೌಂಟ್ ಜಾಸ್ತಿ ಆಗುತ್ತೆ. ಹೇಗೆ ಅಂತೇಳಿ ನೀವು ಕೇಳ್ಬೋದು. ಒಂದು ಟರ್ಮ್ ಲೈಫ್ ಇನ್ಶೂರೆನ್ಸನ್ನು ನೀವು ತೆಗೆದುಕೊಳ್ಳಿಕ್ಕೆ ಹೋದರೆ ಒಂದು ಕಾಲಮ್ ಇರುತ್ತೆ, ಅದರಲ್ಲಿ ಕೇಳ್ತಾರೆ ನೀವು ಸ್ಮೋಕಿಂಗಾ ನಾನ್ ಸ್ಮೋಕಿಂಗಾ ಅಂತೇಳಿ. ನೀವು ಏ ಅದರಲ್ಲಿ ಏನಿದೆ ಬಿಡಿ ಸರ್, ನಾನ್ ಸ್ಮೋಕಿಂಗ್ ಅಂತೇಳಿ ಟಿಕ್ ಮಾಡಿಬಿಟ್ಟು ಇನ್ಶೂರೆನ್ಸ್ ತೊಗೊಂಡ್ರೆ ಆಯಿತು ಅಂತೇಳಿ ನೀವು ಹೇಳ್ಬೋದು. ಖಂಡಿತವಾಗಿಯೂ ಅದು ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಟರ್ಮ್ ಲೈಫ್ ಇನ್ಶೂರೆನ್ಸ್ ಅಥವಾ ಟರ್ಮ್ ಲೈಫ್ ವಿಮೆಯನ್ನು ಕೊಡೋದಕ್ಕೆ ಮುಂಚೆ ಆರೋಗ್ಯ ತಪಾಸಣೆಯನ್ನು ಮಾಡ್ತಾರೆ. ಆರೋಗ್ಯ ತಪಾಸಣೆ ಮಾಡುವಾಗ ನೀವು ಒಂದು ವೇಳೆ ಸ್ಮೋಕಿಂಗ್ ಮಾಡ್ತಿದ್ರೆ ಅದರ ಕುರುಹುಗಳು ಆ ರಿಪೋರ್ಟ್ನಲ್ಲಿ, ಹೆಲ್ತ್ ರಿಪೋರ್ಟ್ನಲ್ಲಿ ಸಿಕ್ಕಿಬಿಡುತ್ತೆ. ಆವಾಗ ನಿಮಗೆ ಇನ್ಶೂರೆನ್ಸ್ ಕಂಪ್ನಿಯವರು ಪ್ರಶ್ನೆಯನ್ನು ಮಾಡ್ತಾರೆ, ಜೊತೆಗೆ ಪ್ರೀಮಿಯಮನ್ನು ಜಾಸ್ತಿ ಮಾಡ್ತಾರೆ. ನೀವು ಪ್ರಾಮಾಣಿಕವಾಗಿ ಸ್ಮೋಕಿಂಗ್ ಮಾಡ್ತಿದ್ರೆ ಅಥವಾ ಏನಾದರೂ ಬೇರೆ ಚಟಗಳಿದ್ದರೆ ಅದ್ರ ಬಗ್ಗೆ ಇನ್ಶೂರೆನ್ಸ್ ಕಾಪಿನಲ್ಲಿ ಉಲ್ಲೇಖ ಮಾಡೋದು ಬಹಳ ಮುಖ್ಯ. ಅಂದರೆ ಬೇರೆ ಚಟಗಳು ಅಂದರೆ ಏನು ಅಂಥೇಳಿ ನೀವು ಕೇಳ್ಬೋದು. ಈ ತಂಬಾಕು ಜಗಿತಾರೆ ಕೆಲವರು, ನಾನು ಸ್ಮೋಕಿಂಗ್ ಮಾಡಲ್ಲ ಸರ್, ತಂಬಾಕು ಜಗಿತೀನಿ, ಅದರಿಂದ ಏನು ತಪ್ಪಾಗುತ್ತಾ ಅಂತ. ಖಂಡಿತವಾಗಿಯೂ ಅದನ್ನು ಟೊಬ್ಯಾಕೊ ಅಂಥೇಳಿ ಇನ್ಶೂರೆನ್ಸ್ ಕಂಪ್ನಿಗಳು ಪರಿಗಣಿಸ್ತವೆ. ಹಾಗಾಗಿ ನೀವು ಇನ್ಶೂರೆನ್ಸ್ ದಾಖಲೆಯಲ್ಲಿ ಸ್ಮೋಕ್ ಮಾಡ್ತಿದ್ರೆ ಅಥವಾ ತಂಬಾಕು ಜಗಿತಿದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡಿ. ನಿಮಗೆ ಪ್ರೀಮಿಯಂ ಕಡಿಮೆ ಆಗಬೇಕು, ನಿಮಗೆ ದುಡ್ಡು ಉಳಿತಾಯ ಆಗಬೇಕು ಅಂದರೆ ಸ್ಮೋಕಿಂಗನ್ನು ಬಿಟ್ಟುಬಿಡಿ, ತಂಬಾಕು ಜಗಿಯೋದನ್ನ ಬಿಟ್ಟುಬಿಡಿ. ಏನು ಸರ್ ಸ್ಮೋಕಿಂಗ್ನ ಬಿಟ್ಬಿಡೋಕ್ಕಾಗುತ್ತಾ, ನಮ್ಗೆ ಅದನ್ನು ಬಿಟ್ಟಿರೋಕ್ಕಾಗಲ್ಲ ಅಂತ ನೀವು ಭಾಳಷ್ಟು ಜನ ಕೇಳ್ಬೋದು. ಆದರೆ ನೆನ್ಪಿಟ್ಕೊಳ್ಳಿ, ಇನ್ಶೂರೆನ್ಸ್ ಕಂಪ್ನಿಗಳು ನೀವು ಧೂಮಪಾನ ಮಾಡ್ತೀರಿ, ಸ್ಮೋಕ್ ಮಾಡ್ತೀರಿ ಅನ್ನೋದನ್ನು ಬಹಳ ಮುಖ್ಯವಾದ ಅಂಶವನ್ನಾಗಿ ಪರಿಗಣಿಸ್ತವೆ. ಉದಾಹರಣೆಗೆ, 35 ವರ್ಷದ ವ್ಯಕ್ತಿಗೆ 1 ಕೋಟಿ ರೂಪಾಯಿ ಟರ್ಮ್ ಇನ್ಶೂರೆನ್ಸ್ಗೆ ಒಂದು 15,000 ಅಥವಾ 14,000 ಪ್ರೀಮಿಯಂ ಬಂದರೆ, ನಾನ್ ಸ್ಮೋಕರ್ ಅಂದರೆ ಸ್ಮೋಕಿಂಗ್ ಮಾಡದೇ ಇರೋವಂಥ ವ್ಯಕ್ತಿಗೆ, 35 ವರ್ಷ ಆಗಿರ್ತಕ್ಕಂಥ ವ್ಯಕ್ತಿಗೆ ಆತ ಧೂಮಪಾನ ಮಾಡದೇ ಇದ್ದರೆ 14,000 ರಿಂದ 15,000 ರೂಪಾಯಿ ಪ್ರೀಮಿಯಂ ಬರುತ್ತೆ. ಆದರೆ ಅದೇ ವ್ಯಕ್ತಿ ಅದೇ ಪ್ರೀಮಿಯಮನ್ನು ಪಡ್ಕೊಳ್ಬೇಕು ಆದರೆ ಅವನು ಧೂಮಪಾನ ಮಾಡ್ತಿದ್ದಾನಂದರೆ ಅವನ ಪ್ರೀಮಿಯಂ 20,000 ರಿಂದ 21,000 ರೂಪಾಯಿ ಜಾಸ್ತಿ ಆಗುತ್ತೆ. 20,000 ರಿಂದ 21,000 ರೂಪಾಯಿ ಆಗುತ್ತೆ. ಅಂದರೆ ನೀವು ಧೂಮಪಾನ ಮಾಡೋದ್ರಿಂದ ನಿಮಗೆ ಒಂದು ಇನ್ಶೂರೆನ್ಸ್ ತೆಗೆದುಕೊಳ್ಳುವಾಗಲೂ ಕೂಡ ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಅಂದರೆ ಸರಾಸರಿ ತೆಗೆದುಕೊಂಡ್ರೆ ನಾರ್ಮಲ್ ಇನ್ಶೂರೆನ್ಸ್ ಪ್ರೀಮಿಯಮ್ಗಿಂತ ನಿಮಗೆ ಒಂದು 30%, 40%, ಕೆಲವು ಸಂದರ್ಭಗಳಲ್ಲಿ 50%ನಷ್ಟು ಪ್ರೀಮಿಯಂ ಜಾಸ್ತಿ ಆಗುತ್ತೆ. ನೋಡಿ, ಸರಿಯಾಗಿ ಆರೋಗ್ಯಕರವಾಗಿ ಇರ್ತಕ್ಕಂಥ ವ್ಯಕ್ತಿಗೆ, ಧೂಮಪಾನ ಮಾಡದೇ ಇರುವಂಥ ವ್ಯಕ್ತಿಗೆ 14,000 ರಿಂದ 15,000 ರೂಪಾಯಿ, ಸ್ಮೋಕಿಂಗ್ ಮಾಡೋ ವ್ಯಕ್ತಿಗೆ 20,000 ರೂಪಾಯಿ ಅಥವಾ 21,000 ರೂಪಾಯಿ. ಯೋಚನೆ ಮಾಡಿ, ನೀವೆಷ್ಟು ಹಣ ಉಳಿಸ್ತೀರಾ ನೀವು ಸ್ಮೋಕ್ ಮಾಡದೇ ಇರೋದ್ರಿಂದ. ಇನ್ಶೂರೆನ್ಸ್ ಪ್ರೀಮಿಯಂಗಳ ವಿಚಾರದಲ್ಲಿ ನಿಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ಯಾಕೆ ಇದನ್ನು ಕನ್ಸಿಡರ್ ಮಾಡ್ತವೆ ಇನ್ಶೂರೆನ್ಸ್ ಕಂಪ್ನಿಗಳು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ಇನ್ಶೂರೆನ್ಸ್ ತೆಗೆದುಕೊಳ್ಳುವಂಥ ವ್ಯಕ್ತಿಗೆ ಅವನ ಜೀವನದ ಬಗ್ಗೆ, ಜೀವದ ಬಗ್ಗೆ ವಿವೇಚನೆ ಇರಬೇಕು, ಆರೋಗ್ಯಕರ ಚಿಂತನೆ ಇರಬೇಕು. ಆತ ಧೂಮಪಾನ ಮಾಡ್ತಾನೆ, ಅವನ ಜೀವನದ ಬಗ್ಗೆ, ಅವನ ಜೀವದ ಬಗ್ಗೆ ಆತನಿಗೆ ಲಕ್ಷ್ಯ ಇಲ್ಲ ಅಂತ ಹೇಳಿದ್ರೆ ಅವನು ಯಾವತ್ತು ಬೇಕಿದ್ದರೂ ಲೋಕವನ್ನು ತ್ಯಜಿಸಿ ಹೋಗ್ಬೋದು ಅನ್ನೋ ಅಂದಾಜನ್ನು ನಾನು ಹೇಳ್ತಿರೋದು ನಿಮಗೆ ನಗು ತರಿಸ್ಬೋದು. ಆದರೆ ನಿಜವಾಗ್ಲೂ ಕೂಡ ಇನ್ಶೂರೆನ್ಸ್ ಕಂಪನಿಗಳು ಸ್ಮೋಕಿಂಗ್ ಮಾಡೋ ವ್ಯಕ್ತಿಯನ್ನು ಇವನು ಇವನ ಜೀವನದ ಬಗ್ಗೆ ಆಸಕ್ತಿ ಇಟ್ಕೊಂಡಿಲ್ಲ ಅಂತೇಳಿ ಕನ್ಸಿಡರ್ ಮಾಡ್ತವೆ. ಮತ್ತು ಅವನಿಗೆ ಧೂಮಪಾನ ಮತ್ತು ಬೇರೆ ಬೇರೆ ಚಟಗಳು ಇರೋದರಿಂದ ಅವನು ಬೇಗ ಅನಾರೋಗ್ಯಕ್ಕೆ ತುತ್ತಾಗ್ತಾನೆ. ಹೀಗಾಗಿ ಇನ್ಶೂರೆನ್ಸನ್ನು ಕೊಡಬೇಕಾದಂಥ ಹೊಣೆಗಾರಿಕೆ, ಇನ್ಶೂರೆನ್ಸನ್ನು ಸೆಟ್ಲ್ ಮಾಡಬೇಕಾದಂಥ ಹೊಣೆಗಾರಿಕೆ ಏನಾದರೂ ಅಚಾತುರ್ಯ ಆದಂಥ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಕಂಪ್ನಿ ಮೇಲೆ ಜಾಸ್ತಿ ಹೊಣೆಗಾರಿಕೆ ಇರುತ್ತೆ. ಹೀಗಾಗಿ ಅವರು ಹೆಚ್ಚು ಪ್ರೀಮಿಯಮನ್ನು ಕಲೆಕ್ಟ್ ಮಾಡ್ತಾರೆ. ಈಗ ಯೋಚನೆ ಮಾಡಿ, ಪ್ರೀಮಿಯಂ ಕಡಿಮೆ ಮಾಡ್ಕೊಳ್ತಿರೋ ಧೂಮಪಾನ ಮಾಡಿದೆ ಅಥವಾ ಧಮ್ ಮಾರೋ ಧಮ್ ಅಂಥೇಳಿ ಜಾಸ್ತಿ ಸ್ಮೋಕಿಂಗ್ ಮಾಡಿ ಆರೋಗ್ಯನೂ ಕೆಡಿಸ್ಕೊಂಡು ಸಿಗರೇಟ್ಗೂ ದುಡ್ಡು ಕೊಟ್ಟು ಇನ್ಶೂರೆನ್ಸ್ ಪ್ರೀಮಿಯಮ್ಗೂ ಜಾಸ್ತಿ ದುಡ್ಡು ಕೊಡ್ತೀರಾ? ಯೋಚನೆ ಮಾಡಿ. ಇದು ಒಳ್ಳೆ ವಿವೇಚನೆಯನ್ನು ನಿಮಗೆ ತಂದುಕೊಡುತ್ತೆ ಈ ವಿಡಿಯೋ ಅಂಥೇಳಿ ನಾನು ಭಾವಿಸ್ತೀನಿ. ಒಳ್ಳೆಯದಾಗಲಿ. ಇಂಡಿಯನ್ ಮನಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋಕ್ಕೆ ನಮ್ಮ ಸಬ್ಸ್ಕ್ರೈಬರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಮತ್ತಷ್ಟು
ಮಾಹಿತಿಪೂರ್ಣ ವಿಡಿಯೋಗಳನ್ನು ನಾವು ನಿಮಗೆ ಹೊತ್ತು ತರ್ತಾ ಇರ್ತೀವಿ. ಧನ್ಯವಾದ.